फटा हरो गाल पटा फटा फटा इदो गाल पटा ಯಾಕಪ್ಪಾದ ಕೇಳಿದ್ರೆ ಸಿದ್ದಪ್ಪನ ಕೃಪ ಸರಜೋಡಿ ಹಾಡುವಂತ ಕಲಾವಿದರು ಕೆಲವನ್ನ ಮಾತುಗಳನ್ನ ಹೇಳಿ ಹೋಗ್ಯಾರು. ಅದಕ್ಕ ಏನಂತಾರ ಪಾತ ಕೇಳಿದ್ರ ಗಂಡ ಹೆಚ್ಚ ಅಂದವ್ರನ್ನ ಏನ್ ಮಾಡ್ತಾರತ್ತ ಏನು ಏನು ಹೊಡಿತಾರತ್ತ ಅವರು ತಲಿ ಹೊಡಿತಾರತ್ತನ ಅವರು ತಲಿ ಪಟ್ಟಿ ಹೊಡಿತಾರತ್ತ ಪಟ್ಟಿ ಹೊಡಿತಾರ ಪಟ್ಟಿ ಹೌದಲ್ಲ ಹೇಳಿ ಶತಪ್ಪನ ಯಾಕತ ಕೇಳಿದ್ರ ಗಂಡಗ ನಿಂದೆ ಆಡ್ಲಿಕ್ಕೆ ಹೋಗಬೇಡ ಗಂಡನ ಎದುರು ಮಾತಾಡ್ಲಿಕ್ಕೆ ಹೋಗ್ಬೇಡ ಹೌದೌದು ಹೌದಲ್ಲ ಗಂಡಗ ನಿಂದೆ ಆಡಿದವರು ಹಂದೆಗೆ ಹುಟ್ಟಾರ ಭೂಮಿ ಮೇಲ ಹಂದೆಗೆ ಹುಟ್ಟಿ ಊರೆಲ್ಲ ಸ್ವಚ್ಛ ಭಾರತ್ ಮಾಡ್ಯಾರ ಹೌದಲ್ಲ ಗಂಡಗ ನಿಂದೆ ಆಡಬೇಡ ನಿಂದೆ ಆಡಿದವರು ಹಂದೆಗೆ ಹುಟ್ಟ್ಯಾರ ಹಂದೆಗೆ ಹುಟ್ಟಿ ಊರೆಲ್ಲ ಸ್ವಚ್ಛ ಭಾರತ್ ಮಾಡ್ಯಾರ ಗಂಡಗ ಕೊಡದೆ ಊಟ ಮಾಡಬೇಡ ಕೊಡದೆ ಊಟ ಮಾಡಿದ್ದಕ್ಕಾಗಿ ಏನ್ ಮಾಡ್ಯಾರು ಇದೇ ಕೆಟ್ಟ
ಕಲಿಯುವುದೊಳಗ ಬೆಕ್ಕಾಗಿ ಹುಟ್ಟು ತನ್ನ ಮಕ್ಕಳನ್ನ ತಾನೇ ತಿಂದಳ. ನೀ ಮಾಡಿರ್ತಕ್ಕಂತ ಕರ್ಮ ನಿನ್ನೆ ಬೆನ್ ಹತ್ತಿ ಕಾಡ್ಲಾಕತ್ತದ. ಆದ್ರ ಅದನ್ನೆಲ್ಲ ಮರ್ತು ಬೇರೆ ಸೋಗ್ ನಡೆಸ್ಯಾರ ಇವ್ರು. ಹೌದಲ್ಲ, ಯಾಕಂದ್ರ ಜೋಕಾಲಿ ಜೋಕಾಲಿ ಪರಿವಾಳ ಇದು ಪರಿವಾಳ ಪಚ್ಚನಟ್ಟು ಜಾತ್ರೆ ಕರೆದಾಳು. ಒಂದ್ ಮಾತು ಹೇಳ ನನಗ, ಫೋನ್ ಪೇ ಕಬಿಡಿಸ್ಯಾಳ ಅಡ್ವಾನ್ಸ್ ರೊಕ್ಕ ಆತ. ಯಾರು ಬಿಡಿಸ್ಯಾರು? ಯಾರು ಫೋನ್ ಪೇ? ಫೋನ್ ಪೇ ಇಲ್ಲ. ಹೌದಲ್ಲ, ಅಡ್ವಾನ್ಸ್ ರೊಕ್ಕ ಬಿಡಿಸ್ಯಾರ ಇವ್ರು. ಯಾಕಂದ್ರ ಜನಪದ ಹಾಡ್ರಿ, ನಾವ್ ಬ್ಯಾಡ ಅನ್ನೋದಿಲ್ಲ. ಆದ್ರ ಎಷ್ಟೋ ಮಂದಿ ಯುವಕರನ್ನ ಹಾದಿ ತಪ್ಪಿಸುವಂತ ಜನಪದ ಹಾಡಿ ಬೇಡ್ರಿ. ಒಂದ ಹಾದಿ ಬಿಟ್ಟದ್ರು ಸಹಿತ ಬಾಳೆ ಹಾದಿ ಹಿಡಿದಿರ್ಬೇಕ, ಬಾಳೆ ಹಾಡಿ ಹಿಡಿದಿರ್ಬೇಕ ಅವ್ರು. ಅಂತ ಜನಪದ ಹಾಡ್ರಿ, ಅಂತ ಜನಪದ ಹಾಡ್ರಿ. ನಾ ಎಷ್ಟ್ ಚಂದ ಆಗಲಿ ಅಂತ ಹಂತ ಗಂಟು ಬಿದ್ದಳು ನನ್ನ ಬಾಳಕ್ಕ, ಅವ ಸರಿಯಾಗಿ ಕೊಡಂಗಿಲ್ಲ ಯಾರು ಮಾಡಿ ಹಾಕಂಗಿಲ್ಲೋ ಅಪ್ಪ. ಯಾಳೆ ಕತ್ತೆ ಹಾಡ ಹಾಡಿ ಹೋಗಿದ್ದು ಆಕೆ ರೇಖಾ ಹೇಳ್ತಾಳ, ಏ ವಾರಕೊಮ್ಮೆ ಜಳಕ ಮಾಡವ ನೋಡಿ, ದಿನ ಜಳಕ ಮಾಡ್ತಾನಂತ ಹಿಂಗ್ ಕ್ಯಾಂಪ್ ಆಗ್ಯಾನ. ಹೌದಿಲ್ಲ, ದಿನ ಜಳಕ ಕೊಡ್ತೀವತ್ತ ಕ್ಯಾಂಪ್ ಆಗ್ಯಾನ. ಹೌದು, ವಾರಕೊಮ್ಮೆ ಜಗಳ ಇವತ್ತು ಜಳಕಕ್ಕೆ ನೀರ್ ಕೊಟ್ಟಿದ್ದು ಅಂದ್ರ ಅರ್ರಗ ಹಾಕಿದ್ದ, ಅರ್ರಗ ಹಾಕಿದ್ದ ಅಂತ ಹೇಳ್ತಾರ. ಹಂಗಲ್ ರೇಖಾ, ನಾವ್ ದಿನ ಜಳಕ ಮಾಡ್ತೀವ್ರಿ, ನೀ ಕಾಸು ಕೊಡ್ದ ಒಂದ್ ವಾರಕರಿ ಕೊಡಂದು, ನಾವ ನೀ ಕೊಡವ ಅಲ್ಲಿ ಏನ್ ಮಾಡೋದೈತಿ ಅಷ್ಟ. ಹೌದಿಲ್ಲ, ನಾವ್ ಮಾಡ್ತಾವ ದಿನ, ಆದ್ರ ನೀ ಒಂದು ವಾರಕರಿ ಕೊಡುವ ದಿನ ಕೊಡ್ಲಿಕ್ಕೆ ಇರುವಲ್ಲ. ಯಾಕ ಅನ್ನಾಗ ಮತ್ತೆ ನೋಡಿ ಮಾಲನ್ ರೆಕಾರ್ಡ್ ಬೇಕಾಗಿರ್ತೀನಿ. ಚಲೋ ಆತಿರ್ಲಿ, ಅದಕ್ಕೆ ಭಿಕ್ಷಾ ಬೇಡದ ವಿಷಯ ಹೇಳಿದಾರ. ಅವ್ರಿಗೆ ಒಂದು ಮಾತು ಹೇಳೋದದ. ಏನ್ ಹೇಳ್ಬೇಕು? ಎಲ್ಲಾರು ಕುತ್ಕೊಂಡು ಕೇಳ್ರಿ, ಯಾಕಂದ್ರ ಅವ್ರು ಹೇಳುವಂತದ್ದು ರೂಟ ಬ್ಯಾರೆ, ನಾವು ಮಾತಾಡುವಂತ ರೂಟ ಬ್ಯಾರೆ ಬೇರೆ ಬೇರೆ. ಹೌದಿಲ್ಲ, ಒಂದಾನ ಒಂದು ದಿವಸ ಈಗ ಹೆಂಗ ನೋಡಿ ದೇವ್ರ ಹಬ್ಬ ಹಾಕ್ಯಾರ ಇಲ್ಲಿ. ಹಾಕ್ಯಾರಲ್ಲ ದೇವ್ರ ಹಬ್ಬ ಹಾಕ್ಬೇಕಾದ್ರೆ ಹಂಗ ಹಾಕಿಲ್ಲ ಸಿದ್ದಪ್ಪನ. ಒಂದ್ ಹರಕಿ ಹೊತ್ತುಕೊಂಡು ಒಂದ್ ತಮ್ಮದ ಏನೋ ಒಂದ್ ಆಸೆ ತೀರಿಸಪ್ಪ ಅಂತ ಹೇಳಿ ದೇವರಿಗೆ ಬೇಡ್ಕೊಂಡು, ಅದು ಆ ತಮ್ಮ ಹರಕಿ ತೀರದಕ್ಕಾಗಿ, ತಮ್ಮ ಆಸೆ ತೀರದಕ್ಕಾಗಿ, ನಮ್ಮ ಮನೆಯೊಳಗೆ ಶಾಂತಿ ಸಮೃದ್ಧಿ ಆರೋಗ್ಯ ಆಸ್ತಿ ಅಂತಸ್ತು ರೊಕ್ಕ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಅನ್ನತಕ್ಕಂಥದ್ದು ಅದು ಇದು ಸ್ಥಿರವಾಗಿ ಇರ್ಲಿ, ನಮ್ಮ ಮನೆತನ ಅಂತಕ್ಕಂಥದ್ದು ಇನ್ನಷ್ಟ ಎತ್ತರಕ್ಕೆ ಬೆಳ್ಳಿ ಭಗವಂತ ಅಂತ ತಿಳ್ಕೊಂಡು ಸಾಕಷ್ಟು ಖರ್ಚು ಮಾಡಿ ಭಗವಂತ ಹಬ್ಬ ಹಾಕ್ಯಾರ. ದೇವಾನ ದೇವತೆಗಳನ್ನ ಮನೆಗೆ ಕರ್ಕೊಂಡು ಬಂದು ಹಬ್ಬ ಹಾಕ್ಯಾರ. ಹೌದಿಲ್ಲ, ಅವ್ರ ಹಬ್ಬ ಹಾಕಬೇಕಾಗಿತ್ತಂದ್ರ ಯಾಕಂದ್ರ ಒಂದು ಧರ್ಮದ ಪಾಠ ಹೇಳ್ಬೇಕಾಗಿದ ಹೇಳ್ಬೇಕಲ್ಲ. ಹೌದಿಲ್ಲ, ಯಾಕ ಪಾತ್ರಗಳ ನಿಮ್ಮ ಅಪ್ಪ ಭಿಕ್ಷಾ ಬೇಡಕ್ ಹೋಗ್ಯಾನ ಮನಿ ಮನಿಗೆ ಅಂತ ಹೇಳಿದ್ರು ಅವ್ರು. ಹೇಳಲ್ಲ, ಹೌದಲ್ಲ, ನಮ್ಮ ಅಪ್ಪ ಭಿಕ್ಷಾ ಬೇಡಕ್ ಹೋಗ್ಯಾನ ಕರೆ ಕರೆ, ಹೋಗುವಂತ ರೂಟ್ ಬೇರೆ ಅಂತ ಹೇಳ್ತಾನೆ ಕೇಳ. ರೂಟ ಈಗ ಹೆಂಗ ಗೋಲ್ಬಾಗ ರೇಖಾ ಅದ ನೋಡಿ, ಹೆಂತಕ್ಕ ಒಬ್ಬಕ್ಕೆ ಹೆಣ್ಮಗಳಿದ್ರು ಏನ್ ಮಾಡ್ತಾರಪ್ಪ ಅಂತ ಕೇಳಿದ್ರೆ, ಈಕಿ ಏನ್ ಮಾಡ್ತಿದ್ರು ರಾತ್ರಿ ಎಲ್ಲ ಮಲ್ಕೊಂಡು ಮುಂಜಾನೆ ಬೆಳಗ್ಗೆ ಆಯ್ತಪ್ಪ ಅಂತಂದ್ರ ಏನ್ ಮಾಡ್ತಿದ್ರು, ಎದ್ದ ತಕ್ಷಣ ಜಳಕ ಮಾಡಿ, ಜಳಕ ಮಾಡಿ ದೇವರಿಗೆ ಏನ್ ಬೇಕು ನೋಡು ಸಾಮಗ್ರಿಗಳು. ಹೌದು, ಏನು ಉದಕಡ್ಡಿ ಕಾಯಿ ಕಪ್ರ ಹಣ್ಣ ಇದನ್ನೆಲ್ಲ ತಗೊಂಡು ದಿನಂಪ್ರತಿ ರೇಖಾನ ರೂಢಿ ಇತ್ತು ಇತ್ತು. ಯಾಕಪ್ಪ ಅಂತ ಕೇಳಿದ್ರ ಮುಂಜಾನೆ ಹೇಳ್ಬೇಕು ಜಳಕ ಮಾಡ್ಬೇಕು, ಜಳಕ ಮಾಡಿದ ತಕ್ಷಣ ಏನ್ ಮಾಡ್ಬೇಕು ದೇವರಿಗೆ ಬೇಕಾಗಿರ್ತಕ್ಕಂತ ದೇವರಿಗೆ ನೈವೇದ್ಯ ಸ್ವಾಮಿ, ಒಂದ್ ದಿವಸ ಸ್ವಾಮಿಗೆ ಪಾಯಸ, ಒಂದ್ ದಿವಸ ಬೆಂದೆ, ಒಂದ್ ದಿವಸ ಹೋಳಿಗೆ, ಒಂದ್ ದಿವಸ ಚಪಾತಿ, ಒಂದ್ ದಿವಸ ಒಂದ್ ದಿವಸ ಅನ್ನ. ಹಿಂಗ ದೇವರಿಗೆ ಏನಪ್ಪ ಅಂತ ಲಿಂಗದೊಳಗಿರ್ತಕ್ಕಂತ ಪರಮಾತ್ಮನಿಗೆ ನೈವೇದ್ಯ ಮಾಡ್ಕೊಂಡು ಮೌವಾಗಿರ್ತಕ್ಕಂಥ ದಿನನಿತ್ಯ ದೇವರಿಗೆ ಹೋಗುತ್ತಿದ್ಳು. ಗುಡಿಗೆ ಹೋಗ್ತಿದ್ದು, ಗುಡಿಗೆ ದೇವರ ಗುಡಿಗೆ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಅಲ್ಲಿ ನೈವೇದ್ಯ ಏನ್ ಬೇಕು ಬ್ಯಾಡ್ ನೋಡು ಕೊಟ್ಟು ದಿನಂಪ್ರತಿ ಮನೆಗೆ ಬರ್ತಿದ್ಳು. ಬರ್ತಾ ಬರ್ತಾಳ ಅವಾಗ ಪರಮಾತ್ಮ ಗುಡಿ ಒಳಗೆ ಕುಂತಿರ್ತಕ್ಕಂಥ ಪರಮಾತ್ಮ ವಿಚಾರ ಮಾಡಿದ. ಏನ್ ವಿಚಾರ? ಏನ್ ವಿಚಾರ ಮಾಡಿದಪ್ಪ ಅಂತಂದ್ರ, ಈ ಹೆಣಮಾಗ್ರೆ ಒಂದು ದಿವಸ ನನ್ನ ದೇವಸ್ಥಾನಕ್ಕೆ ಬರೋದು ತಪ್ಪಿಸೋದಿಲ್ಲ, ನನ್ನ ದರ್ಶನ ಪಡ್ಕೊಳಕ್ ಬರ್ದು ಒಂದು ದಿವಸ ತಪ್ಪಿಸೋದಿಲ್ಲ, ಬಟ್ಟೆ ಬಿಟ್ಟೇ ಇಲ್ಲ, ದಿನಂಪ್ರತಿ ದೇವರ ದರ್ಶನಕ್ಕೆ ಬರ್ತಾಳ. ಎಷ್ಟೊಂದು ನನ್ನ ಮೇಲೆ ನಂಬಿಕೆ ಇರಬೇಕು, ಎಷ್ಟು ನನ್ನ ಮೇಲೆ ಭಕ್ತಿ ಇರಬೇಕು, ಎಷ್ಟು ಮೇಲೆ ನನ್ನ ಮೇಲೆ ಭಕ್ತಿ ಇರ್ಬೇಕು ತಿಳ್ಕೊಂಡು ತಿಳ್ಕೊಂಡು ಆಕಿ ಬರೇ ದಿನಂಪ್ರತಿ ದೇವರ ಗುಡಿಗೆ ಬರೋದನ್ನ ನೋಡಿ ಆಕಿ ಭಕ್ತಿಗೆ ಮೆಚ್ಚಿ ಏನ್ ಮಾಡ್ಯಾಳ ನಮ್ಮಪ್ಪ ಪರಮಾತ್ಮ ಆಗಿರತಕ್ಕಂತ ಆಕಿ ಮನೆಗೆ ಸಿರಿ ಸಂಪತ್ತ ಸೌಭಾಗ್ಯ ಕೊಟ್ಟಾಳ. ಸೌಭಾಗ್ಯ ಕೊಟ್ಟ ಮನೆ ಒಳಗ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಏನಿಲ್ಲ.